ಮಾಡಿ ಐಟ್ ಮಾಡಿ. 22 23 ಮುಂಬೈಯಲ್ಲಿ ಇದ್ದಾರೆ, ಕೆಲವರು ಹೈದರಾಬಾದ್ ಅಲ್ಲಿ ಇದ್ದಾರೆ. ಸರ್ಕಾರ ರಚನೆ ಆಯ್ತು, ನೀವು ಎಲ್ಲ MLAಗಳು 3-4 MLAಗಳು 5 ದಿನದ ಮಟ್ಟಿಗೆ ನಿಲ್ಲಕ್ಕೆ ಬ್ಯಾಗು ಮತ್ತು ಚಡ್ಡಿ ಪ್ಯಾಂಟ್ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಯ್ತು, ಅದು ದುಸ್ಸಂತ. ಅದಾದ್ಮೇಲೆ ವಿಧಾನ ಪರಿಷತ್ ಚುನಾವಣೆ ಬಂತು. ತಮ್ಮ ಕ್ಯಾಂಡಿಡೇಟ್ ಆಗಲಿ ಗೆಲ್ಲಬೇಕು, ಫೇಲ್ಡ್ ಸೇಮ್ ದಟ್ ನಮ್ಮ ಹತ್ರ ಇಲ್ಲ ಮೊದಲು ಹೇಳಿದ್ರು ಇಲ್ಲ. ಆ ಚುನಾವಣೆಯಲ್ಲಿ ಟ್ರಯಲ್ ರನ್ ಮಾಡ್ತೇವೆ, ಟ್ರಯಲ್ ರನ್ ಆದ್ಮೇಲೆ ನಮ್ದು ಫೈನಲ್ ರನ್ ಉಂಟು ಅಂತ ಹೇಳಿದ್ರು. ವಿಧಾನ ಪರಿಷತ್ ಚುನಾವಣೆ ನಮ್ದು ಟ್ರಯಲ್ ರನ್ನು ಅಂತ ಹೇಳಿದ್ರು. ಅದು ಆಗಲಿ. ಅದರ ನಂತರ BBMP ಇಲೆಕ್ಷನ್ ಆಯಿತು. ಬೃಹತ್ ಬ್ಯಾಂಗ್ಳೂರ್, 1/4 ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಸಿಟಿ. ಆ ಕೆಲವು MLAs ಇದ್ದು ಏನು ಕಾರ್ಪೊರೇಟ್ಗಳನ್ನು ಕೊಂಡೋಗಿಟ್ಟು ಏನೇನೋ ಗಲಾಟೆ ಮಾಡಿ, ಇಲ್ಲ ನಾವು ಈ ಸಲ ನಮ್ಮ ಜೊತೆಯಲ್ಲಿದ್ದಾರೆ ಅಂತ. ಅಲ್ಲಿಯೂ ಫೇಲಿಯರ್ ಆಗ. ನೀವು ಸತತವಾಗಿ ಫೇಲಿಯರ್ ಆದಮೇಲೆ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ನೋಡ್ತಿದ್ದೀರಲ್ವಾ? ಇದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಲಕ್ಷಣ ಅಲ್ಲ. ಹಾಗಾಗಿ ನೀವು ರಚನಾತ್ಮಕವಾಗಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಇರುವಂತಹ ವಿರೋಧ ಪಕ್ಷದವರು, ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು ಬಿಟ್ಟು ಈ ತಂತ್ರ ಕುತಂತ್ರಗಳಲ್ಲಿ 30 ಕೋಟಿ ಕೊಡ್ತೇವೆ, ಮಂತ್ರಿ ಕೊಡ್ತೇವೆ ಅಂತ ಎಷ್ಟು ಆಫರ್ ಮಾಡಿದ್ರು ನಿಮ್ಮದು ಜನ ಬರಲಿಲ್ಲ. ಅಂದ ಮೇಲೆ ಬರೇ ಇವತ್ತು ನಿಮ್ಮೊಳಗಿದ್ದಂತಹ ಭಿನ್ನಾಭಿಪ್ರಾಯವೇ ಈ ಯಡಿಯೂರಪ್ಪರನ್ನು ದಾರಿ ತಪ್ಪಿಸ್ತಾ ಇದೆ ಅಂತ ನನ್ನ ಆರೋಪವಿದೆ. ಇವತ್ತು ಆರ್ ಅಶೋಕ್ ಅವ್ರದ್ದು ಒಂದು ಕಡೆ, ಅನಂತ್ ಕುಮಾರ್ ಮತ್ತು ಅವ್ರದ್ದು ಒಂದು ಕಡೆ, DVS ಮತ್ತು ಅಶೋಕ್ ಕುಮಾರ್ ಜೋರ್ಜ್ ಜಗಳ ನಡೀತಾ ಉಂಟು. ಈ ಎಲ್ಲ ಜಗಳದ ಮಧ್ಯೆ ಯಡಿಯೂರಪ್ಪನವರು ಪಾಪ ಮಾಡು ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಡಿಯೂರಪ್ಪ ಇಸ್ ಬಿಕಮ್ ಸ್ಕೇಪ್ ಗೋಟ್, ಅದು ಪಾಪ ಪಾಂಡು ಆಗ್ಬಿಟ್ಟಿದೆ. ಹಾಗಾಗಿ ಅವರು ಮಾತಾಡ್ತಾರೆ, ಹೊರಗೆ ಹೋದ ಕೂಡ ಬೇರೆ ನಾಯಿ.